ನೂರ ಆರನೇ ಜನ್ಮದಿನಾಚರಣೆಯನ್ನು ನಾವು ಅರ್ಥಪೂರ್ಣವಾಗಿ ಸ್ಮರಣಾತ್ಮಕವಾಗಿ ಪ್ರೇರಣಾ ರೂಪದಲ್ಲಿ ಆಚರಣೆ ಮಾಡಬೇಕಿರುವಂಥದ್ದು ನಮ್ಮ ಸರ್ಕಾರದ ಉದ್ದೇಶ. ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥ ಬರಬೇಕಾದ್ರೆ ಯೋಗ್ಯತೆ ಇರುವಂಥ ಸುದೀರ್ಘವಾದಂಥ ಸೇವೆಯನ್ನು ಮಾಡುವಂಥವ್ರನ್ನು ಗುರುತಿಸಿ ದೇವರಾಜ ಅರಸ್ ಅವರ ಒಂದು ದಾರಿಯಲ್ಲಿ ನಡೆದು ಬಂದಂಥವ್ರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟರೆ ಇದಕ್ಕೊಂದು ಅರ್ಥ ಬರ್ತದೆ ಅಂತ ನಮ್ಮ ಭಾವನೆ. ಹೀಗಾಗಿ ಇವತ್ತು ಇಡೀ ವೇದಿಕೆಯಲ್ಲಿ ಇರುವಂಥ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಶ್ರೀನಿವಾಸ ಪೂಜಾರಿ ದೊಡ್ಡಬೇಕು ಬಿಸಿ ಮೋಟು ಹಾಗೂ ಎಲ್ಲ ಹಿರಿಯ ಮಹನೀಯರ ಯಜಮಾನರು ಎಲ್ಲ ಹಿರಿಯ ಮಹನೀಯರ ಸಮ್ಮುಖದಲ್ಲಿ ಇವತ್ತು ಬಿ ಎಲ್ ಪಾಟೀಲ್ ಅವರಿಗೆ ಬಿ ಎಲ್ ಪಾಟೀಲ್ ಹತ್ತನೇ ಕರೆ ಬಿ ಎಲ್ ಪಾಟೀಲ್ರಿಗೆ ಶ್ರೀಮತಿ ಸುಶೀಲಮ್ಮನವ್ರಿಗೆ ಮತ್ತು ಶ್ರೀ ಭಾಸ್ಕರ್ ದಾಸ್ ಅಕ್ಕೂರವ್ರಿಗೆ ಈ ಪ್ರಶಸ್ತಿಯನ್ನು ಕೊಡುವ ಮುಖಾಂತರ ಮತ್ತೊಮ್ಮೆ ದೇವರಾಜ ಅರಸ್ ಅವರ ಆ ಮಹಾನ ವ್ಯಕ್ತಿತ್ವ ಆ ಮಹಾನ ವ್ಯಕ್ತಿತ್ವದ ಚಿಂತನೆಗಳು ಮತ್ತು ಅವರು ನಡೆದು ಬಂದ ದಾರಿ ಮತ್ತು ಇವತ್ತಿನ ಸವಾಲುಗಳನ್ನು ಎದುರಿಸುವಂಥ ಸ್ಫೂರ್ತಿಯನ್ನು ನಾವು ಪುನರ್ ಸಂಕಲ್ಪ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ಹೀಗಾಗಿ ಈ ಮೂರು ಮಹಿಳೆಯರಿಗೆ ಪ್ರಥಮದಲ್ಲಿ ನನ್ನ ಹೃದಯದ ತರಾಳದಿಂದ ಅಭಿನಂದನೆಗಳನ್ನು ಶುಭಾಶಯಗಳನ್ನು ತಿಳಿಸಿದ್ದಾರೆ. ಈ ದೇವರಾಜ ಅರಸ್ ಅವರು ಸ್ವತಂತ್ರ ಪೂರ್ವದ ಒಬ್ಬ ರಾಜಕಾರಣಿ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಸ್ವತಂತ್ರ ಹೋರಾಟಕ್ಕೆ ಯಾರು ಪಾಲ್ಗೊಂಡಿದ್ದರು ಸ್ವತಂತ್ರಕ್ಕಾಗಿ ತಮ್ಮ ಮನೆ ಮಠವನ್ನು ಬಿಟ್ಟು ಸಾರ್ವಜನಿಕ ಜೀವನದಲ್ಲಿ ಯಾರು ಪಾದಾರೋಪ ಮಾಡಿದ್ರು ಅವರ ಮೌಲ್ಯಗಳು ಅವರ ಆಡಳಿತದಲ್ಲಿ ನಾವು ನೋಡಿಸ್ತೇವೆ. ಅದೊಂದು ಎರ ಅದೊಂದು ಪೀಳಿಗೆ. ಆ ಒಂದು ಯುಗ ಮತ್ತು ಆ ಮಹನೀಯರು ಇವತ್ತು ಇಲ್ಲ, ಅದರ ಕೊರತೆ ನಮಗಿದೆ. ದೇಶ ಪ್ರೇಮ ಇದ್ದರೆ ದೇಶವಾಸಿಗಳ ಬಗ್ಗೆ ಕೂಡ ಪ್ರೇಮ ಇರ್ತದೆ. ದೇಶ ಪ್ರೇಮಿಯ ಚಿಂತನೆ ನಾಯಕತ್ವ ದೇಶವಾಸಿಗಳ ಸಮಗ್ರ ಬದುಕಿನ ಶ್ರೇಯೋಭಿವೃದ್ಧಿಯ ಜೊತೆಗೆ ಬದುಕಿನಲ್ಲಿ ಒಂದು ಸ್ವಾಭಿಮಾನವನ್ನು ತುಂಬುವಂಥ ಕೆಲಸ ಆಗ್ತದೆ. ನಾವು ಯಾಕೆ ಸ್ವತಂತ್ರ ಹೋರಾಟ ಮಾಡಿದ್ದೀವಿ? ನಮ್ಮತನವನ್ನು ಕಂಡುಕೊಳ್ಳಲು, ನಮ್ಮತನವನ್ನು ಉಳಿಸಿಕೊಳ್ಳಲು, ಸ್ವಾಭಿಮಾನದ ಬದುಕನ್ನು ಗುಲಾಮಗಾರಿಯಿಂದ ದೂರ ಮಾಡಲು ಸ್ವತಂತ್ರ ಹೋರಾಟ ಮಾಡಿದ್ದೀವಿ. ಯಾವ ಸ್ವತಂತ್ರ ಹೋರಾಟ ಗುಲಾಮಗಾರಿಯಿಂದ ಹೊರಬರಬೇಕಂತೂ ಮಾಡಿದ್ದೆವು. ಮತ್ತೊಂದು ರೀತಿಯ ಗುಲಾಮಗಾರಿ ಸಿಕ್ಕಾಕೊಂಡ್ರೆ ಆ ಸ್ವತಂತ್ರ ಹೋರಾಟಕ್ಕೆ ನಾವು ಎಷ್ಟು ಮಟ್ಟಿಗೆ ನಾಯಿಯನ್ನು ಒದಗಿಸಿದ್ದೀವಿ ಅಂತ ಆತ್ಮವನ್ನು ನಾವು ಮಾಡೋಣ. ಇಲ್ಲಿ ದೇವರಾಚಾರ್ಯರು ಬಹಳ ಪ್ರಸ್ತುತ ಆಗ್ತಾರೆ. ಸ್ವತಂತ್ರಕ್ಕೆ ಗುಲಾಮಗಿರಿ ರಹಿತವಾಗಿರುವಂಥ ಬದುಕಿಗೆ ಒಂದು ದೊಡ್ಡ ಆಯಾಮವನ್ನು ಕೊಟ್ಟಂಥ ಧೀಮಂತ ನಾಯಕರು ಸನ್ಮಾನ್ಯ ದೇವರಾಚಾರ್ಯರು. ಅವರು ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಹಿ ಲಿಬರೇಟೆಡ್ ದ ಲ್ಯಾಂಡ್ ಆ್ಯಂಡ್ ಈ ಲಿಬರೇಟೆಡ್ ದಿ ಸನ್ಸ್ ಆಫ್ ದ ಸಾಯಿಲ್ಸ್. ಅವರು ಭೂಮಿಯನ್ನು ಬಿಡುಗಡೆಗೊಳಿಸಿದ್ರು, ಭೂಮಿಯ ಉಳ್ಳುವಂಥ ಮಣ್ಣಿನ ಮಕ್ಕಳನ್ನು ಸ್ವತಂತ್ರಗೊಳಿಸಿದ್ರು.
ಕೆಲವೇ ಕೆಲವು ಜನರಲ್ಲಿ ಇದ್ದಂಥ ಈ ಸಂಪತ್ತು ಸರ್ವರಿಗೂ ಇರಬೇಕು. ವಿಶೇಷವಾಗಿ ಆ ಭೂಮಿಯಲ್ಲಿ ದುಡಿಯುವಂಥವನಿಗೆ ಇದರ ಮೊದಲನೆಯ ಅಧಿಕಾರ ಹಕ್ಕಿರಬೇಕೆನ್ನುವಂಥ ತತ್ವ ಅದರಿಂದ ಇದೆ. ಹೀಗಾಗಿ ಸ್ವತಂತ್ರದ ಅರ್ಥ ಎಲ್ಲಿ ಬರ್ತದೆ? ಜನರನ್ನು ಬಿಡುಗಡೆ ಮಾಡುವಂಥದ್ದು, ಜನರ ಅವಲಂಬಿತವಾದ ಭೂಮಿ ಬಿಡುಗಡೆ ಮಾಡುವಂಥದ್ದು. ಅವತ್ತಿನ ಕಾಲದಲ್ಲಿ ಇಷ್ಟು ಆರ್ಥಿಕವಾದಂತಹ ಬೆಳವಣಿಗೆ ಇರಲಿಲ್ಲ. ಔದ್ಯೋಗಿಕವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವಕಾಶಗಳಿರಲಿಲ್ಲ. ಭೂಮಿಯ ಅವಲಂಬಿತವಾದಂಥ ಬದುಕೇ ಹೆಚ್ಚಿತ್ತು. ಆ ಭೂಮಿಯ ಅವಲಂಬಿತ ಬದುಕಿನಲ್ಲಿ ಆರ್ಥಿಕತೆಯನ್ನು ಕಂಡುಕೊಳ್ಳುವಂತಹ ಅನಿವಾರ್ಯತೆ ಇತ್ತು. ಹೀಗಾಗಿ ಅವತ್ತು ಅವರು ಮಾಡಿರುವಂಥ ಆ ಒಂದು ಲಿಬರೇಷನ್ ಏನಿದೆ, ಬರುವಂಥ ಮುಂದಿನ ಜನಾಂಗಕ್ಕೆ ಆ ಭೂಮಿಯ ಆಧಾರವಾದಂಥ ಆರ್ಥಿಕತೆಯಿಂದ ಅವರು ಕಲಿತು ಬೇರೆ ಬೇರೆಯ ಒಂದು ಫೀಲ್ಡಲ್ಲಿ ಬೇರೆ ಬೇರೆಯ ಕಾಯಕದಲ್ಲಿ ತೊಡಗಿಕೊಂಡು ಇಡೀ ಸಮುದಾಯ ಒಂದು ಸ್ವತಂತ್ರ ಸ್ವಾಭಿಮಾನದ ಬದುಕನ್ನು ನಡೆಸಲು ಸಾಧ್ಯ ಆಯಿತು ಅನ್ನುವಂಥದ್ದು ವಿಶ್ಲೇಷಣೆ. ಭಾಳಷ್ಟು ವಿರೋಧ ಬಂತು, ವಿರೋಧ ಬರಲಿಲ್ಲಂತೇನೆ, ಆದರೆ ಜನಸಾಮಾನ್ಯರ ಒಂದು ಭಾವನೆ ಸರ್ವರುಗಳು ನ್ಯಾಯ ಕೊಡುವಂಥ ಒಂದು ವಿಚಾರಕ್ಕೆ ಅವತ್ತಿನ ಜನ ಅದನ್ನು ಹೃದಯಪೂರ್ವಕವಾಗಿ ಒಪ್ಪಿಕೊಂಡರು. ವಿರೋಧಿಗಳ ಸಂಖ್ಯೆ ಕಡಿಮೆ ಆಯಿತು. ಮಾಡುವುದು ಬಹಳ ಮುಖ್ಯ, ಮಾಡುವ ವಿಧಾನವೂ ಅಷ್ಟೇ ಮುಖ್ಯ. ಬದಲಾವಣೆ ತಂದಾಗ ಭಾಳಷ್ಟು, ಅದು ಮೂಲಭೂತ ಬದಲಾವಣೆಯನ್ನು ತಂದಾಗ, ಅದು ಭೂಮಿಯ ಹಕ್ಕಿನಲ್ಲಿ ಬದಲಾವಣೆ ತಂದಾಗ ಅಷ್ಟು ಸುಲಭ ಅಲ್ಲ. ನಾವು ನೋಡ್ತೇವೆ ಇವತ್ತಿನ ರಾಜ್ಯಗಳು, ನಾನು ಗೃಹ ಸಚಿವನಾಗಿ ಪೊಲೀಸ್ ಸ್ಟೇಷನ್ಗೆ ಅತಿ ಹೆಚ್ಚು ವ್ಯಾಜ್ಯ ಬರುವಂಥದ್ದು ಈ ಭೂಮಿಯ ಸಲುವಾಗಿರುವಂಥ ಹಕ್ಕಿನ ಮೇಲೆ, ಅಂತಮ್ಮಲ್ಲಿರ್ಬೋದು ಅಥವಾ ದಯಾದಿಗಳಲ್ಲಿರ್ಬೋದು ಅಥವಾ ಬೇರೆ ಬೇರೆ ವ್ಯವಹಾರಗಳಲ್ಲಿರ್ಬೋದು. ಇಂಥ ಒಂದು ಸೂಕ್ಷ್ಮವಾದಂಥ ವಿಚಾರದಲ್ಲಿ ಅವರು ಮಾಡಿರುವಂಥ ಕ್ರಾಂತಿ ಅದ್ಭುತವಾಗಿದೆ ಅನ್ನೋದನ್ನು ಈ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಅಷ್ಟೇ ಅಲ್ಲ, ಇದರಿಂದ ನಾವು ಪಾಠ ಕೊಡೋದಲ್ಲಿ ವಿನೋಬಾ ಭಾವೆಯವರು ಭೂದಾನ ಚಳವಳಿ ಮಾಡಿದರು. ವಿನೋಬಾ ಭಾವೆಯವರ ಭೂದಾನ ಚಳವಳಿಗೆ ಅದಕ್ಕಿಂತ ಪೂರ್ವದಲ್ಲೇ ಕಾನೂನು ಸ್ವರೂಪವನ್ನು ಕೊಟ್ಟಂಥವರು ಸನ್ಮಾನ್ಯ ದೇವರಾದಾಸ. ಇದು ಐತಿಹಾಸಿಕವಾಗಿರುವಂಥ. ತದನಂತರ ಅವರು ರಾಜಕಾರಣವನ್ನು ಮೈಸೂರು ಪ್ರಾಂತ್ಯದಿಂದ ಪ್ರಾರಂಭ ಮಾಡಿದರು, ಪ್ರಜಾಪ್ರತಿನಿಧಿಯ ಸದಸ್ಯರಾಗಿ ಪ್ರಾರಂಭ ಮಾಡಿದರು. ಮೈಸೂರಿನ ಬೇರಿರುವಂಥ ಒಬ್ಬ ರಾಜಕಾರಣಿ, ಏಕೀಕರಣ ಆಗ್ತಾನೆ ಆಗಿತ್ತು, ಸುಮಾರು 17-18 ವರ್ಷ ಆಗಿತ್ತು. ಏಕೀಕರಣದ ಒಂದು ರೂವಾರಿಗಳು ಆಡಳಿತವನ್ನು ಅವ್ರಕ್ಕಿಂತ ಮುಂಚೆ ಮಾಡಿದ ಹಿನ್ನೆಲೆಯಲ್ಲಿ ಅವರ ನಂತರ ಅವರ ಮೇಲೆ ಜಯಶಾಲಿಯಾಗಿ ಬಂದಂಥ ದೇವರಾಜರು ಆ ಏಕೀಕರಣದ ಒಂದು ಮಹತ್ವವನ್ನು, ಅದರ ಕನ್ನಡಿಗರ ಏಕತೆಯನ್ನು ಎಂದು ಬಿಟ್ಕೊಡಲಿಲ್ಲ. ಯಾರೇ ಮಾಡಿರ್ಕೊಂಡ ಒಳ್ಳೆಯ ಕೆಲಸವನ್ನು ಗುರುತಿಸುವಂಥ ಕೆಲಸ ಸನ್ಮಾನ್ಯ ದೇವರಾಜ ಮಾಡಿದರು. ಹೀಗಾಗಿ ಮೈಸೂರು ಪ್ರಾಂತದ ನಾಯಕರಾದರೂ ಕೂಡ ಕರ್ನಾಟಕ ಅಂತ ಹೆಸರಿರುವಂಥ ಒಂದು ದ್ವಿಮತಿಕೆಯನ್ನು ಸನ್ಮಾನ್ಯ ದೇವರಾಜ ಭಾಳಷ್ಟು ಜನ ಅಂದ್ಕೊಂಡಿದ್ರು. ಭಾಳ ಏಕೀಕರಣ ಆದ ತಕ್ಷಣವೇ ಹಲವಾರು ಹೆಸರುಗಳು ಬಂತು, ವಿಶಾಲ ಕರ್ನಾಟಕ, ಆ ಕರ್ನಾಟಕ, ಎಲ್ಲ ಕರ್ನಾಟಕ ಬಂದಿತ್ತು. ಭಾಳ ಜನ ಅಂದ್ಕೊಂಡಿದ್ರು ದೇವರಾಜ ಅರಸು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಮೈಸೂರು ಪ್ರಾಂತದಿಂದ ಬಂದಿದ್ದಾರೆ. ಆದರೆ ಎಲ್ಲರಿಗೂ ಆಶ್ಚರ್ಯ ಆಗುವ ರೀತಿಯಲ್ಲಿ ಅವರ ಘೋಷಣೆ ಎಲ್ಲ
ಅವರ ಹೃದಯ ವೈಶಾಲ್ಯತೆಯನ್ನು ನಾವೆಲ್ಲರೂ ಕೂಡ ಬಹಳಷ್ಟು ಅಭಿಮಾನಪೂರ್ವಕವಾಗಿ ನೆನಪು ಮಾಡ್ಕೋಬೇಕಾಗ್ತದೆ. ಸಾಮಾನ್ಯವಾಗಿ ಹೆಂಗಿರ್ತದೆ ಅಂದರೆ ನಮ್ಮ ಕೂಡ ಅಂಬಾಪುರ ಆದರೆ ಅದು ನ್ಯಾಯ ಸಿಗುತ್ತೆ ಅಂತ ಕೆಲವು ಅತ್ಯಂತ ಕ್ಲಿಷ್ಟ ನಿರ್ಣಯಗಳನ್ನು ಯಾರಿಂದ ನಿರೀಕ್ಷೆ ಮಾಡಿರಲಿಲ್ಲ ಅವರಿಂದ ಆಗ್ತದೆ. ಇದು ರಾಜಕಾರಣದಲ್ಲಿ ನಾವು ನೋಡ್ಕೊಂಡು ಬಂದಿದ್ದೇವೆ. ಹೀಗಾಗಿ ದೇವರಾಜ ಅರಸು ಅವರು ಭಾಳ ದೂರದೃಷ್ಟಿ ಇಟ್ಟುಕೊಂಡು ಒಂದು ಮುತ್ಸದ್ದಿಯ ನಿರ್ಣಯವನ್ನು ಮಾಡಿದ್ರು ಅಂತ ಮಾತ್ರ ನನಗೆ ಇಚ್ಛಪಡ್ತೇನೆ. ಇನ್ನೊಂದು ದೇವರಾಜ ಅರಸು ಅವರು ಬಹಳ ದೊಡ್ಡ ಕೊಡುಗೆ ಅವತ್ತು ನಮ್ಮ ಕರ್ನಾಟಕ ಈ ಪವರ್ ಇಲೆಕ್ಟ್ರಿಸಿಟಿಯಲ್ಲಿ ನಾವು ಸೆಲ್ಫ್ ಸಫಿಷಿಯಂಟ್ ಆಗಬೇಕಾಗಿತ್ತು. ನಾನು 72, 73, 74, 75 ದಶಕದ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಆವಾಗ ಹೈಡ್ರೋ ಎಲೆಕ್ಟ್ರಿಕ್ ಪವರ್ಸ್ ಚಾಲನೆ ಕೊಡುವಂಥ ಕೆಲಸ, ಆ ಕೆಲಸವನ್ನು ಬಹಳ ಅದ್ಭುತವಾಗಿ ಹೊರದೇಶದ ನೆರವನ್ನು ತೆಗೆದುಕೊಂಡು ಅವರು ಸೂಪರ್ ನಾಗಜರಿ ಪ್ರಾಜೆಕ್ಟ್ ಆಗಲಿ, ಕಾಳಿ ಪ್ರಾಜೆಕ್ಟ್ ಆಗಲಿ, ಹಲವಾರು ಪ್ರಾಜೆಕ್ಟ್ಸ್ಗಳನ್ನು ಪ್ರಾರಂಭ ಮಾಡಿದಂಥ ಶ್ರೇಯಸ್ಸು ಸನ್ಮಾನ್ಯ ದೇವರಾಜ ಅರಸಿಗೆ ಹೋಗ್ತದೆ ಅಂತ ಮಾತ್ರ ನಾನು ಹೇಳಿ ಇಚ್ಛಿಸ್ತೇನೆ. ಇನ್ನೊಂದು ನೀರಾವರಿ, ಇವತ್ತೇನು ನಾವು ನೀರಾವರಿ ನೋಡ್ತಾ ಇದ್ದೇವೆ ಅದು ಕಾವೇರಿ ಜಲಾನಯನ ಪ್ರದೇಶದಲ್ಲಿ, ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ಮೂಲ ಪ್ಲ್ಯಾನಿಂಗ್ ಮತ್ತು ಪ್ರಾರಂಭ ಮಾಡುವಂಥ ದೂರದೃಷ್ಟಿ ಸನ್ಮಾನ್ಯ ದೇವರಾಜ ಅರಸರಿಗೆ ಸೇರ್ತದೆ ಅನ್ನುವಂಥ ಮಾತನ್ನು ನಾನು ಇಚ್ಛಿಸ್ತೇನೆ. ನಿಜಲಿಂಗಪ್ಪ ಹಾಕಿರುವಂಥ ಆ ಬುನಾದಿಯನ್ನು ಮೇಲೆತ್ತರಕ್ಕೆ ತೆಗೆದುಕೊಂಡು ಹೋಗುವಂಥವರು ಸನ್ಮಾನ್ಯ ದೇವರಾಜ ಅರಸರು. ನಾನು ದೇವರಾಜ ಅರಸರನ್ನ ಪ್ರಥಮ ಬಾರಿ ನೋಡಿದ್ದು 1978. ಬಹಳ ಸುದೃಪಿ ಬರ್ತಿತ್ತು, ಎತ್ತರದ ಅತ್ಯಂತ ಧೀಮಂತಿಗೆ ಇರುವಂಥ ಒಂದು ಎತ್ತಿತ್ತು. ಅವರು ಬರ್ತಾರಾದ್ರೆ ಆ ಒಂದು ಘನತೆ ಗೌರವವನ್ನು ಸಂಪಾದಿಸುವ ಒಂದು ಶೈಲಿ ದೇವರಾಜ ಅರಸರಲ್ಲಿತ್ತು. ಮತ್ತು ಅವರು ಹುಟ್ಟಿ ಪೈಲ್ವಾನ್ಗಳಿದ್ದರು, ಹೀಗಾಗಿ ಆ ಒಂದು ಪೈಲ್ವಾನಿಕೆಯ ಗತ್ತು ಅವರಲ್ಲಿತ್ತು. ಅವತ್ತಿನ ಕಾಲದಲ್ಲಿ ಅವರ ಪಕ್ಷದಲ್ಲಿ ಇದರ ಅವಶ್ಯಕತೆ ಬಾಳಿತ್ತವರು, ರಿಜ್ವಾನ್ ಬಾಳಿತ್ತವರು. ಯಾಕಂತಂದರೆ ಒಬ್ಬ ಗಟ್ಟಿ ನಾಯಕ ಬೆಳೀತಾನಂದರೆ ಅದಕ್ಕೆ ವಿರೋಧಗಳು ಕೂಡ ಇರ್ತಾರೆ. ಆದರೆ ಆ ವ್ಯಕ್ತಿತ್ವದಲ್ಲಿ ಅದ ಅವರೆಲ್ಲರನ್ನೂ ಕೂಡ ಸೆಳೆಯುವಂಥ ಕೆಲಸ ಅವರು ಮಾಡ್ತಾ ಇದ್ದರು. ಎರಡನೇದಾಗಿ ಭಾಳ ಸೂಕ್ಷ್ಮಮತಿಗಳು, ಅತ್ಯಂತ ಸಣ್ಣ ಸಣ್ಣ ಸಮಾಜಗಳನ್ನು ಗುರುತಿಸಿ ಗುಲ್ಬರ್ಗಾದಲ್ಲಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಸಣ್ಣ ಸಣ್ಣ ಸಮಾಜಗಳನ್ನು ಗುರುತಿಸಿ ಅವರಿಗೆ ಶಾಸಕರು ಸಚಿವರನ್ನಾಗಿ ಮಾಡಿ ಆ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥ, ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುವಂಥ, ರಾಜಕೀಯ ನಾಯಕತ್ವವನ್ನು ಕೊಡುವ ಒಂದು ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದರು ಅನ್ನೋದನ್ನು ನಾವೆಲ್ಲರೂ. ಇವತ್ತಿನ ಹಲವಾರು ನಾಯಕರು ಅದು ದೇವರಾಜ ಅರಸರು ಗುರುತಿಸುವಂಥ ಪ್ರೊಡಕ್ಟ್ಸ್ ಅಂತ ಈ ಸಂದರ್ಭದಲ್ಲಿ ನಾನು ಸೂಕ್ಷ್ಮವಾಗಿ ಹೇಳಿದೆ. ರಾಜಕಾರಣದಲ್ಲಿ ಏರುಪೇರುಗಳಾಗ್ತವೆ, ಆ ಏರುಪೇರುಗಳನ್ನು ಬಹಳ ಸಮದೃಷ್ಟಿಯಿಂದ ನೋಡುವಂಥ ಒಂದು ನಾಯಕತ್ವ. ಅವರು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅವರು ಎಂದೂ ಕೂಡ ಅದನ್ನು ತಡೆಕೊಳ್ಳಿಲ್ಲ. ಹೀಗಾಗಿ ಬಹುತೇಕವಾಗಿ ಇನ್ನೊಂದು 5 ವರ್ಷ ಮುಖ್ಯಮಂತ್ರಿ ಆಗ್ತಿದ್ರು, ಆದರೆ ಅವರ ಸ್ವಾಭಿಮಾನಕ್ಕೋಸ್ಕರ ಆ ಅಧಿಕಾರವನ್ನು ಕೂಡ ಬಿಟ್ಟುಕೊಟ್ಟಿರುವಂಥದ್ದು ಕರ್ನಾಟಕದ ಇತಿಹಾಸ ಕೂಟದಲ್ಲಿ ನಾವು ನೋಡ್ತೇವೆ. ದೇವರಾಜ ಅರಸರು ಎಲ್ಲ ಸಮಾಜ ಎಲ್ಲ ಒಂದು ಪಕ್ಷದ ನಾಯಕರ ಪ್ರೀತಿ ಪಾತ್ರರಾಗಿದ್ದರು. ಸೋಷಲ್ ಇಂಜಿನಿಯರಿಂಗನ್ನು ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ
ಧೀಮಂತ ನಾಯಕ ದೇವರಾಜ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಹು ವ್ಯಕ್ತಿತ್ವವಿರುವಂಥ, ಬಹು ಗುಣಗಳಿರುವಂಥ ಒಬ್ಬ ವ್ಯಕ್ತಿ ದೇವರಾಜ ಅರಸರು. ಅವರು ಮಾಡಿರುವಂಥ ಕೆಲಸಗಳು ಸಾಕ್ಷಿ, ಅವರು ತೆಗೆದುಕೊಂಡಿರುವಂಥ ನಿರ್ಣಯಗಳು ಸಾಕ್ಷಿ, ಅವರು ಬೆಳೆಸಿದಂಥ ನಾಯಕರು ಸಾಕ್ಷಿ. ಇದು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಮೂಲಭೂತವಾಗಿ ಬಹಳಷ್ಟು ಮುಖ್ಯ. ಅತ್ಯಂತ ಕಟ್ಟಕಡೆ ಮನುಷ್ಯನಿಗೂ ಕೂಡ ಗುರುತಿಸಿ ಅವರಿಗೆ ಒಂದು ಇಡೀ ಸಮಾಜದಲ್ಲಿ ನೀನು ಕೂಡ ಒಂದು ಪ್ರಮುಖನೆನ್ನುವಂಥ ಭಾವನೆಯನ್ನು ಅವರು ಕೊಟ್ಟಿರುವಂಥದ್ದು. ಇವತ್ತು ನಮ್ಮ ಸರ್ಕಾರ ಅವರು ಹಾಕಿರುವಂಥ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ನಾವು ಬರ್ತಾ ಇದ್ದೆ. ಪ್ರತಿ ವರ್ಷ ಸುಮಾರು 625 ಕೋಟಿ ರೂಪಾಯಿಯಷ್ಟು ಸ್ಕಾಲರ್ಶಿಪ್ಪನ್ನು ಸುಮಾರು 8,500 ವರ್ಗದ ವಿದ್ಯಾರ್ಥಿಗಳಿಗೆ ಪ್ರೀ ಮೆಟ್ರಿಕ್ ಆ್ಯಂಡ್ ಪೋಸ್ಟ್ ಮೆಟ್ರಿಕ್ ಕೊಡುವಂಥ ಕೆಲಸವನ್ನು ನಾವು 8,50,000 ಮಕ್ಕಳಿಗೆ ಅದನ್ನು ಒದಗಿಸಿ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಹಿಂದುಳು ವರ್ಗದ ವಸತಿ ಶಾಲೆಗಳನ್ನು ಕೂಡ ನಾವು ಮಾಡಿದ್ದೇವೆ. ನಾನು ಇಲ್ಲಿ ಒಂದು ಚಿಂತನೆಯನ್ನು ನಿಮ್ಮ ಮುಂದಿಡೋಕ್ಕೆ ಇಚ್ಛೆಪಡ್ತೀನಿ. ಅದು ನಮ್ಮ ಸರ್ಕಾರದ ಚಿಂತನೆ. ಬರುವಂಥ ದಿನಗಳಲ್ಲಿ SC ST OBC ಮೈನಾರಿಟಿ ಏನು ವಸತಿ ಶಾಲೆಗಳಿದ್ದಾವೆ ಅಲ್ಲಿ ಭಾಳಷ್ಟು ಬಂಡವಾಳವನ್ನು ಹಾಕಿದ್ದೀವಿ. ಅಲ್ಲಿ ಎಲ್ಲ ವಸತಿಗೆ ಬೇಕಾಗಿರುವಂಥ ಕಟ್ಟಡ ಕಟ್ಟಿಗಳೆಲ್ಲ ಮಾಡಿದ್ದೇವೆ. ಅದರ ಗುಣಾತ್ಮಕವಾದಂಥ ಉನ್ನತೀಕರಣ ಮಾಡುವಂಥದ್ದು ಅವಶ್ಯಕತೆ ಇದೆ. ಆ ಮಕ್ಕಳಿಗೆ ಉನ್ನತ ಶಿಕ್ಷಣದ ಜೊತೆಗೆ ಅಂತಾರಾಷ್ಟ್ರೀಯ ಶಿಕ್ಷಣವನ್ನು ಕೂಡ ಪಡ್ಕೊಳ್ಳುವಂಥ ಅವಕಾಶಗಳನ್ನು ಮಾಡಿಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಹೊಸ ಹೊಸ ಉದ್ಯಮಗಳಲ್ಲಿ ಉದ್ಯೋಗದಲ್ಲಿ ಅವರಿಗೆ ಅವಕಾಶಗಳನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಹೀಗಾಗಿ ಅವೆಲ್ಲವನ್ನೂ ಕೂಡ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ಕೊಡುವ ಸಲುವಾಗಿ ನಾವು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ. ಅವರು ನೀಟ್ ಎಕ್ಸಾಮ್ ಇರ್ಬೋದು, CET ಇರ್ಬೋದು, ಎಲ್ಲದರಲ್ಲೂ ಕಾಂಪಿಟೇಷನ್ ಮಾಡಿದ್ದಕ್ಕೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಆದರ್ಶ ಶಾಲೆಗಳನ್ನೆಲ್ಲ ಮಾಡಿದ್ದೇವೆ. ಅದರಲ್ಲಿ ಎಲ್ಲ ಭಾಷೆಗಳನ್ನು ಕಲಿಸುವಂಥ ಆ ಒಂದು ರೀತಿಯಲ್ಲಿ CBSE ಯಾವ ರೀತಿ ಗೌರವ ಸಿಗ್ತದೋ ಆ ರೀತಿ ಗೌರವ ಸಿಗುವಂಥ ಒಂದು ವ್ಯವಸ್ಥೆಯನ್ನು CBSE ಅಲ್ಲದಿದ್ದರು CBSEಗೆ ನಾವು ಹೋಗದಿದ್ದರೂ ಕೂಡ ಆ ಒಂದು ಸ್ಟ್ಯಾಂಡರ್ಡನ್ನು ಉನ್ನತ ಮಾಡೋದಕ್ಕೆ ಈ ಎಲ್ಲ ವರ್ಗದ ಜನರಿಗೆ ಒಂದು ಹೊಸ ಋಣಾತ್ಮಕವಾದಂಥ ನೀತಿಯನ್ನು ನಾವು ಮಾಡ್ತೀವಿ ಆ ಮಕ್ಕಳಿಗೋಸ್ಕರ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀವಿ. ಮತ್ತು ಈಗಾಗಲೇ ನಾವು ಅವರು ಸ್ವಯಂ ಉದ್ಯೋಗ ಮಾಡಲು ಹೊಲಿಗೆ ಹತ್ರ ಬೇರೆ ಬೇರೆ ಕಸಬುಗಳಲ್ಲಿ ನಾವೀಗಾಗಲೇ ಅವರಿಗೆ ಸಾಕಷ್ಟು ಸಹಾಯವನ್ನು ಈಗಾಗಲೇ ಮಾಡ್ತಾಯಿದ್ದೇವೆ. ನಮ್ಮ ಹಿಂದುಳು ವರ್ಗದಿಂದ 1,000 ಯಂತ್ರಗಳನ್ನು ಮತ್ತು 500 ಕಂಪ್ಯೂಟರ್ಗಳನ್ನು ಪ್ರತಿ ಜಿಲ್ಲೆಯಲ್ಲಿ ಕೊಡುವಂಥ ಯೋಜನೆಯನ್ನು ಇವತ್ತು ನಾವು ಮಾಡಿದ್ದೇವೆ. 83 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಈ ತಾನೆ ಅಲ್ಮಾರಿ ಶಾಲೆಗಳನ್ನು ಮಾಡಬೇಕು ಅಂತೇಳಿ ಭಾಸ್ಕರ ದಾಸ್ ಅವರು ಏನು ಹೇಳಿದ್ರು, ನಮ್ಮ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ. ಈ ವರ್ಷ 3 ಅಲೆಮಾರಿ ವಸತಿ ಶಾಲೆಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ನಾನು ಮಾಡಿದ್ದೇನೆ. ಈಗಾಗಲೇ 4 ಶಾಲೆಗಳಿದ್ದಾವೆ, ನಿಗಮವೂ ಇದೆ. ಈ 4 ಶಾಲೆಗಳಲ್ಲಿ 2 ಶಾಲೆಗಳಿಗೆ ಕಟ್ಟಡ ಇದೆ, ಇನ್ನೆರಡು ಶಾಲೆ ಕಟ್ಟಡ ಕಟ್ಟಬೇಕು. ಅದಕ್ಕೂ ಕೂಡ ತಲಾ 6 ಕೋಟಿ ರೂಪಾಯಿಯನ್ನು ನಾವು ಕೊಡ್ತಾ ಇದ್ದೇವೆ. ಮತ್ತು ಈ ಹೊಸ 3 ವಸತಿ ಶಾಲೆಗಳನ್ನು ಕೂಡ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಆಗಿದೆ, ಅದನ್ನು ಪ್ರಾಯೋಜನ ಮಾಡಿಕೊಂಡಿದ್ದೇವೆ. ಅದನ್ನು ಕೂಡ ಈ ವರ್ಷ ಪ್ರಾರಂಭವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ವಿಶೇಷವಾಗಿ ಅಲೆಮಾರಿ ಜನಾಂಗದ ಒಂದು ಸಂಸ್ಕೃತಿ, ಅವರ ಜೀವನ ಶೈಲಿ, ಅದು ಉಳಿಸ್ಕೊಳ್ಳಲು ಹೋಗೋದಕ್ಕೆ ಏನು ಅಧ್ಯಯನ ಏನು ಬೇಕು ಅವುಗಳನ್ನು ಯೂನಿವರ್ಸಿಟಿಯಲ್ಲಿ ಮಾಡಿಸೋದಕ್ಕೆ ನಾನು ನಿರ್ಣಯಗಳನ್ನು ತೆಗೆದುಕೊಳ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಹಿಂದುಳು ವರ್ಗದ ಹಲವಾರು ಸಮಸ್ಯೆಗಳ ಬಗ್ಗೆ ನಾನು ವಿವಿಧ ಮುಖಂಡರ ಜೊತೆಗೆ ಈಗಾಗಲೇ ಚರ್ಚೆಯನ್ನು ಮಾಡಿದ್ದೇನೆ.
ಇವತ್ತು ಸರ್ಕಾರಿ ವಲಯದಲ್ಲಿ ಅವಕಾಶಗಳು ಕಡಿಮೆ ಇದೆ. ನಾನು ಈ ತುಳಿತಕ್ಕೆ ಒಳಗಾಗಿರುವಂಥ ಬಡತನದ ರೇಖೆಯಲ್ಲಿರುವಂಥ ಎಲ್ಲ ವರ್ಗಗಳ ಬಗ್ಗೆ ನನ್ನ ಒಂದು ಚಿಂತನೆ, ಮೂರು ಈಗಳು ಬಹಳ ಮುಖ್ಯ ಅವರ ಅಭಿವೃದ್ಧಿಗೆ: ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್. ಈ ಮೂರು ಬಹಳ ಮುಖ್ಯ ಅಂತ ನನ್ನ ಭಾವನೆ. ಹೀಗಾಗಿ ಈಗಾಗಲೇ ಅವ್ರಿಗೆ ನಾನು ಹೇಳಿದಂತೆ ಎಜುಕೇಷನ್ ಕೆಲಸ ಮಾಡಿದ್ವಿ, ಎಂಪ್ಲಾಯ್ಮೆಂಟಲ್ಲಿ ವಿಶೇಷ ಕೆಲಸ ಮಾಡಿ. ಸರ್ಕಾರಿ ವಲಯದಲ್ಲಿ ಕಮ್ಮಿ ಆಗ್ತಿರುವಂಥ ಈ ಸಂದರ್ಭದಲ್ಲಿ ಖಾಸಗಿ ವಲಯದಲ್ಲಿ ಅವರು ಉದ್ಯೋಗವನ್ನು ಪಡ್ಕೋಬೇಕು, ಉದ್ಯೋಗಗಳು ಆಗಬೇಕು. ಆ ನಿಟ್ಟಿನಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಅವ್ರಿಗೆಲ್ಲ ರೀತಿಯ ಸಹಾಯ ಆಗುವಂಥ ಅವರ ಉದ್ಯಮಿ ಮಾಡೋದಕ್ಕೆ, ಇನ್ನೊಂದಕ್ಕೆ ಆರ್ಥಿಕವಾಗಿ ಏನೆಲ್ಲ ಸಹಾಯ ಮಾಡೋಕ್ಕೆ ಸಾಧ್ಯ ಇದೆ ಆ ರೀತಿ ವಿಶೇಷವಾಗಿ ಈ ವರ್ಗಗಳಿಗೆ ನಾನು ಖಂಡಿತವಾಗೂ ಹೊಸ ಯೋಜನೆಗಳನ್ನು ಬರುವಂಥ ದಿನಗಳಲ್ಲಿ ರೂಪಿಸ್ತೇನೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈಗಾಗಲೇ ಹಲವಾರು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಅವರು ಮನೆ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ 30ಕ್ಕಿಂತ ಹೆಚ್ಚು ಹಿಂದುಳಿದ ವರ್ಗದವರ ಸಚಿವರನ್ನು ಮಾಡುವ ಮುಖಾಂತರ ಒಂದು ದಾಖಲೆಯನ್ನು ಮಾಡಿದ್ದಾರೆ. ನೀಟ್ನಲ್ಲಿ ಸಿಇಟಿಯಲ್ಲಿ ಪ್ರಥಮ ಬಾರಿಗೆ ಹಿಂದುಳಿದ ವರ್ಗದವರಿಗೆ ರಿಸರ್ವೇಷನ್ ಮಾಡಿದ್ದಾರೆ, ಮತ್ತು ಹಿಂದುಳಿದ ವರ್ಗದ ರಿಸರ್ವೇಷನ್ ಬಗ್ಗೆ ರಾಜ್ಯಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ. ಹೀಗೆ ಹಲವಾರು ಕ್ರಮಗಳನ್ನು ತೆಗೆದುಕೊಂಡು ಅವರು ಈ ಹಿಂದುಳಿದ ವರ್ಗದ ಶ್ರೇಯಾಭಿವೃದ್ಧಿಗೆ ನಿರ್ಣಯ ತೆಗೆದುಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ರಾಜ್ಯ ಸರ್ಕಾರವು ಕೂಡ ಕೆಲಸವನ್ನು ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿ ದೇವರಾಜ ಉತ್ಸವದ ಜನ್ಮ ದಿನಾಚರಣೆ ಇದರ ಸಾರ್ಥಕತೆ ಇಡೀ ವರ್ಷ ಪೂರ್ಣ ಆ ವರ್ಗದ ಜನರ ಮಕ್ಕಳ ಏಳಿಗೆಗಾಗಿ ನಿರಂತರವಾಗಿ ಕೆಲಸ ಮಾಡುವ ಮುಖಾಂತರ ಅವರಿಗೆ ನಮ್ಮ ಗೌರವ ಅರ್ಪಣೆಯನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ವೀರಕೀವರಿದ್ದವರಿಗೆಲ್ಲರಿಗೂ ನಮಸ್ಕರಿಸಿ ಪ್ರಶಸ್ತಿ ಪ್ರಧಾನವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ.